ಸನ್ಮಾನ್ಯ ಯಡಿಯೂರಪ್ಪನ ಸಾಹೇಬ್ ಹುಟ್ಟ ಹೋರಾಟಗಾರ. ಒಂದು ಕಾಲದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆ ಆಗಿತ್ತು, ಅವರು ಮರಣಾಂತಕ ಹಲ್ಲೆ ಆಗಿತ್ತು, ಅವರು ಬಹಳಷ್ಟು ತೊಂದರೆಯಲ್ಲಿದ್ದರು. ಆದರೂ ಕೂಡ ಒಂದು ಕ್ಷಣವೂ ತಡೀಲಿಲ್ಲ, ಮತ್ತೆ ಪುಡಿದೆದ್ದು ಜನರ ಸೇವೆಯನ್ನು ಮಾಡಿ ಜನರ ಹೃದಯದಲ್ಲಿ ಒಂದು ಸ್ಥಾನವನ್ನು ಗಳಿಸಿ ಮುನ್ಸಿಪಾಲ್ಟಿ ಮೆಂಬರ್ನಿಂದ ಮುಖ್ಯಮಂತ್ರಿ ಆಗೋವರೆಗೂ 7 ಬಾರಿ ಆಯ್ಕೆಯಾಗಿ ಶಿಕಾರಿಪುರದಿಂದ ಇವತ್ತು ಅವರ ನಾಯಕತ್ವದ ಭದ್ರ ಬುನಾದಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ. ರೈತರಿಗಾಗಿ ಹೋರಾಟವನ್ನು ಮಾಡಿದರು, ಬಗರ್ ಹುಕ್ಕಂ ಹೋರಾಟ, ಪಾದಯಾತ್ರೆ, ನೀರಾವರಿಗೆ ಹೋರಾಟ, ಯಾವುದಕ್ಕೆ ಹೋರಾಟ ಮಾಡಿದ್ರು ಅಧಿಕಾರಕ್ಕೆ ಬಂದಾಗ ಆ ಕೆಲಸವನ್ನು ಮಾಡಿದ್ದಾರೆ ಬಂಧುಗಳೇ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 10 HP ಅವರಿಗೂ ಪುಕ್ಕಟ್ಟೆ ಕರೆಂಟ್ ಕೊಡುವಂತ ಮೊದಲನೇ ಆಜ್ಞೆ. ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ. 2ನೇ ಬಾರಿ ಬಂದಾಗ ಕಿಸಾನ್ ಸನ್ಮಾನ್ ಯೋಜನೆಗೆ 4,000 ರೂಪಾಯಿ ಜೋಡಿಸುವಂತಹದ್ದು 2ನೇ ಆಜ್ಞೆ. ರೈತ ಹಾಲು ಉತ್ಪಾದಕರಿಗೆ ಅವರು ಸಹಾಯ ಮಾಡಿರುವಂತಹದ್ದು, ಭೂಚೇತನ ಕಾರ್ಯಕ್ರಮ ಕೊಟ್ಟಿರುವಂತಹದ್ದು, ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ವಲಯದಲ್ಲಿ ಸಂಜಾ ಸುರಕ್ಷಾ, ವಿಧವಾ ವೇತನ, ಭಾಗ್ಯಲಕ್ಷ್ಮಿ ಯೋಜನೆ, ಈ ತರ 10 ಹಲವಾರು ಕಾರ್ಯಕ್ರಮಗಳು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿದಿದೆ. ಅದು ಯಡಿಯೂರಪ್ಪನವರ ಹೆಸರು ಸದಾಕಾಲ ಸೂರ್ಯ ಚಂದ್ರ ಇರೋವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ. ಸನ್ಮಾನ್ಯ ಯಡಿಯೂರಪ್ಪನವ್ರ ಸಾಹೇಬ್ ಹುಟ್ಟ ಹೋರಾಟಗಾರ. ಒಂದು ಕಾಲದಲ್ಲಿ ಅವರ ಮೇಲೆ ದೈಹಿಕ ಹಲ್ಲೆ ಆಗಿತ್ತು, ಅವರು ಮರಣಾಂತಕ ಹಲ್ಲೆ ಆಗಿತ್ತು, ಅವರು ಬಹಳಷ್ಟು ತೊಂದರೆಯಲ್ಲಿದ್ದರು. ಆದರೂ ಕೂಡ ಒಂದು ಕ್ಷಣವೂ ತಡೀಲಿಲ್ಲ, ಮತ್ತೆ ಪುಡಿದೆದ್ದು ಜನರ ಸೇವೆಯನ್ನು ಮಾಡಿ ಜನರ ಹೃದಯದಲ್ಲಿ ಒಂದು ಸ್ಥಾನವನ್ನು ಗಳಿಸಿ ಮುನ್ಸಿಪಾಲ್ಟಿ ಮೆಂಬರ್ನಿಂದ ಮುಖ್ಯಮಂತ್ರಿ ಆಗೋವರೆಗೂ 7 ಬಾರಿ ಆಯ್ಕೆಯಾಗಿ ಶಿಕಾರಿಪುರದಿಂದ ಇವತ್ತು ಅವರ ನಾಯಕತ್ವದ ಭದ್ರ ಬುನಾದಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ. ರೈತರಿಗಾಗಿ ಹೋರಾಟವನ್ನು ಮಾಡಿದರು, ಬಗರ್ ಹುಕ್ಕಂ ಹೋರಾಟ, ಪಾದಯಾತ್ರೆ, ನೀರಾವರಿಗೆ ಹೋರಾಟ, ಯಾವುದಕ್ಕೆ ಹೋರಾಟ ಮಾಡಿದ್ರು ಅಧಿಕಾರಕ್ಕೆ ಬಂದಾಗ ಆ ಕೆಲಸವನ್ನು ಮಾಡಿದ್ದಾರೆ ಬಂಧುಗಳೇ. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ 10 HP ಅವರಿಗೂ ಪುಕ್ಕಟ್ಟೆ ಕರೆಂಟ್ ಕೊಡುವಂತಹ ಮೊದಲನೇ ಆಜ್ಞೆ. 2ನೇ ಬಾರಿ ಬಂದಾಗ ಕಿಸಾನ್ ಸನ್ಮಾನ್ ಯೋಜನೆಗೆ 4,000 ರೂಪಾಯಿ ಜೋಡಿಸುವಂತಹದ್ದು 2ನೇ ಆಜ್ಞೆ. ರೈತ ಹಾಲು ಉತ್ಪಾದಕರಿಗೆ ಅವರು ಸಹಾಯ ಮಾಡಿರುವಂತಹದ್ದು, ಭೂಚೇತನ ಕಾರ್ಯಕ್ರಮ ಕೊಟ್ಟಿರುವಂತಹದ್ದು, ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ವಲಯದಲ್ಲಿ ಸಂಜಾ ಸುರಕ್ಷಾ, ವಿಧವಾ ವೇತನ, ಭಾಗ್ಯಲಕ್ಷ್ಮಿ ಯೋಜನೆ, ಈ ತರ 10 ಹಲವಾರು ಕಾರ್ಯಕ್ರಮಗಳು ಶಾಶ್ವತವಾಗಿ ಕರ್ನಾಟಕದಲ್ಲಿ ಉಳಿದಿದೆ. ಅದು ಯಡಿಯೂರಪ್ಪನವರ ಹೆಸರು ಸದಾಕಾಲ ಸೂರ್ಯ ಚಂದ್ರ ಇರೋವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೇನೆ.